ಅಂದಾಗ ಪವನ್ ಇದನ್ನ ನಾನು ಕೊಟ್ಟಿದ್ರು ಯೂಸ್ ಮಾಡ್ತಾರೆ. ಸೊ ಇವಾಗೂ ಕಂಪ್ಲೀಟ್ ಆಫ್ ರೋಡಿಂಗ್ ಗೇರ್ಸ್ ಎಲ್ಲ ತಗೊಂಡು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನನ್ನ ಚಾನೆಲ್ಗೆ. ಸೊ ಇವತ್ತಿನ ವಿಡಿಯೋ ಏನಂದ್ರೆ, ಇದು ಆಕ್ಚುಲಿ ನಂದು ನೀವು ನೋಡ್ಬೋದು ಹಳೆ ಹೆಲ್ಮೆಟ್ ಅಲ್ಲಿ ಯೂಸ್ ಮಾಡ್ತಾ ನನ್ನ ಹೆಲ್ಮೆಟ್ ಅಲ್ಲಿ ಇವಾಗ ಸೆನಾ ಹಾಕಿದ್ದೀನಿ. ಸೆನಾಗ್ ಮುಂಚೆ ನಾನು ಈ ಬ್ಲೂಟೂತ್ ಯೂಸ್ ಮಾಡ್ತಾ ಇದ್ದೆ. ನನ್ನ ಹತ್ರ ಆಲ್ರೆಡಿ ಒಂದು ಬ್ಲೂಟೂತ್ ಇತ್ತು, ನಾನು ಅವಾಗ ಅಲಿ ಎಕ್ಸ್ಪ್ರೆಸ್ ಇಂದ ತರಿಸ್ಕೊಂಡಿದ್ದೆ. ಬಟ್ ಅದು ಹಾಳಾಗಿತ್ತು. ಅದಾದ್ಮೇಲೆ ಪವನ್ ಇದಪ್ಪ ಇದನ್ನ ಇಂಟರ್ಕಾಮ್ ತಗೊಂಡಾಗ ಪವನ್ ಇದನ್ನ ನಾನು ಕೊಟ್ಟಿದ್ರು ಯೂಸ್ ಮಾಡ್ಕೊಳ್ಳೋಕೆ. ಹಾಗಾಗಿ ಇದನ್ನ ನಾನು ಯೂಸ್ ಮಾಡ್ತಾ ಇದ್ದೆ. ಸೊ ಇವಾಗ ನಾನು ಇದನ್ನ ಒಂದು ಹೊಸ ಇಂಟರ್ಕಾಮ್ ತಗೊಂಡಿದ್ದೀನಿ. ಹೊಸದಾದ ನೀವು ನೋಡಿರ್ಬೋದು ವಿಡಿಯೋದಲ್ಲಿ, ಯೂಸ್ಡ್ ಇಂಟರ್ಕಾಮ್ ಸೇಮ್ ಹೊಸ ಥರನೇ ಇದೆ. ಸೊ ಇದನ್ನ ನಾನು ತಗೊಂಡೆ. ಸೊ ಹಾಗಾಗಿ ಇದು ನನ್ನ ಹತ್ರ ಸ್ಪೇರ್ ಆಗಿತ್ತು. ಸೊ ನಾನು ಇದನ್ನ ಯಾರಿಗಾದರೂ ಕೊಡೋಣ ಯೂಸ್ ಆಗಲಿ, ಅವರು ಬೇರೆ ಇಂಟರ್ಕಾಮ್ ಏನೋ ತೊಗೊಳ್ಳೋವರೆಗೂ ನಮ್ಮ ರೈಡಿಂಗ್ ಗ್ರೂಪಲ್ಲಿ ಅಂತ. ಸೊ ಇದನ್ನ ನಾನು ನಮ್ಮ ತೇಜಸ್ ಕೊಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಅವರು ಪಾಪ ವೈಟ್ಫೀಲ್ಡಿಂದ ಬರ್ತಾ ಇದ್ದಾರೆ. ಸೊ ಈಸ್ ಒನ್ ಆಫ್ ದಿ ಯಂಗೆಸ್ಟ್ ರೈಡರ್ ನಮ್ಮ ಗ್ರೂಪಲ್ಲಿ. ಹಾಗೆ ಹಿ ಇಸ್ ವೆರಿ ಮಚ್ ಏನಂತಾರೆ ಎಕ್ಸೈಟೆಡ್ ಆಗಿ ತುಂಬ ಎನರ್ಜೆಟಿಕ್ ರೈಡರು. ಅವ್ರಿಗೆ ವೇಟಿಂಗ್ ನಾನು. ಸೊ ಅದು ಮುಂದೆ ಇದು ನಾನು ಒಂದು ಇಂಟ್ರಡಕ್ಷನ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಅವ್ರು ಬಂದಮೇಲೆ ನಿಮಗೆ ತೋರಿಸಿ ನೋಡಿ, ಅವರು ಗಾಡಿ ಆಗಿರ್ಬೋದು, ನೀವು ಬಿಲೀವೇ ಮಾಡೋಕ್ಕಾಗಲ್ಲ ಅವರು ಆಫ್ ರೋಡಿಂಗ್ ಎಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇಸ್ ಒನ್ ಆಫ್ ದಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರೈಡರ್ ಅಂತ ನಾವು ಹೇಳ್ಬೋದು. ಸೊ ಅವ್ರು ಆ್ಯಕ್ಚುಲಿ ಈ ಸತಿ ಏನು ನಮ್ಮ ಗನ್ನದಗುಡಿ ಬೈಕರ್ಸ್ ಕ್ಲಬ್ಬಿಂದ ಒಂದು 4 ಡೇಸ್ ರೈಡ್ ಏನು ಪ್ಲ್ಯಾನ್ ಮಾಡಿದ್ದಾರೆ, ಅದಕ್ಕೆ ಅವ್ರು ಹೋಗ್ತಾ ಇದ್ದಾರೆ. ಅನ್ಫಾರ್ಚುನೇಟಾಗಿ ನಾನು ಹೋಗೋಕೆ ಆಗ್ತಾ ಇಲ್ಲ, ಯಾಕೆ ನಾನು ಊರಿಗೆ ಹೋಗ್ತಿದ್ದೀನಿ, ಬೇರೆ ಕೆಲಸಗಳು ಇದೆ. ಹಾಗಾಗಿ ಸೊ ಆ ರೈಡ್ಗೆ ಅವ್ರು ಹೋಗ್ತಾ ಇದ್ದಾರೆ. ಹಾಗಾಗಿ ರೈಡಿಂಗ್ ಜಾಕೆಟ್ ಇರ್ಬೋದು ಮತ್ತು ಗ್ಲೌಸು ಬೇರೆ ಸೇಫ್ಟಿ ಗೇರ್ಸ್ ಎಲ್ಲ ತೊಗೊಂಡಿದ್ದಾರೆ ಆಲ್ಮೋಸ್ಟು. ಸೊ ಹಾಗೆ ಅವ್ರು ಏನಾದರೆ ನಮ್ಮ ಥರ ಗೋಪ್ರೋದಲ್ಲಿ ರೆಕಾರ್ಡ್ ಮಾಡೋಲ್ಲ, ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾರೆ. ಸೊ ಮೇ ಬಿ ಕಾಲ್ಸ್ ಬಂದಾಗ ಮತ್ತು ಯಾರಿಗಾರು ಕಾಲ್ ಮಾಡುವಾಗೆಲ್ಲ ಎವ್ರಿ ಟೈಮ್ ಗಾಡಿ ನಿಲ್ಲಿಸೆ ಮಾತಾಡ್ತಾರೆ ಅವರು. ಸೊ ಇದೊಂದಿದ್ರೆ ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ, ಅಟ್ಲೀಸ್ಟ್ ಕಾಲ್ ಆನ್ಸರ್ ಮಾಡ್ಬೋದು ಆಟೋಮೆಟಿಕ್ಕಾಗಿ, ಮತ್ತು ಲಾಂಗ್ ಪ್ರೆಸ್ ಮಾಡಿ ರೀಡೈಲ್ ಎಲ್ಲ ಮಾಡ್ಬೋದು. ಸೊ ಹಂಗಾಗಿ ನಾನು ಇದನ್ನು ಒಂದು 6 ಮಂತ್ಸ್ ಯೂಸ್ ಮಾಡಿದ್ದೀನಿ ಅಷ್ಟೇ ಇದರ ನಾನು. ಅದಕ್ಕೆ ಮುಂಚೆ ಪವನು ಜಾಸ್ತಿ ಯೂಸ್ ಮಾಡಿಲ್ಲ. ಸೊ ಹಾಗಾಗಿ ಚೆನ್ನಾಗಿದೆ, ಬ್ಯಾಕಪ್ಪು ಚೆನ್ನಾಗಿದೆ, ಎಂಟೈರ್ ಡೇ ಬರುತ್ತೆ ನಾರ್ಮಲ್, ಬರೀ ಕಾಲ್ ರಿಸೀವ್ ಅದು ಮಾಡಿದರೆ. ಮ್ಯೂಸಿಕ್ ಎಲ್ಲ ಕೇಳಿದ್ರು ಒಂದು 6 ಅವರ್ಸ್ ಮಿಸ್ಸೇ ಇಲ್ಲ. ಹಾಗಾಗಿ ಇದನ್ನು ಅವ್ರಿಗೆ ಕೊಡೋಣ ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇದನ್ನು ಅವ್ರಿಗೆ ಇನ್ಸ್ಟಾಲ್ ಮಾಡ್ಕೊಡ್ತೀನಿ ನಾನು. ಅವ್ರಿಗೆ ಇದ್ರ ಬಗ್ಗೆ ಸ್ವಲ್ಪ ಅಷ್ಟೇನು ಗೊತ್ತಿಲ್ಲ ಹೇಗೆ ಯೂಸ್ ಮಾಡೋದೇನು ಅಂತ. ಅವ್ರ ಹೆಲ್ಮೆಟ್ ಅವ್ರಿಗೆ ಇದನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಜಸ್ಟ್ ನಾನು ತೇಜಸ್ ವೇಟ್ ಮಾಡ್ತೇನೆ, ತೇಜಸ್ ಬಂದ ತಕ್ಷಣ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತೀನಿ. ತೇಜಸ್ ಅವ್ರ ಪಾಪ ವೈಟ್ಫೀಲ್ಡಿಂದ ಬಂದರು. ಸೊ ಫೈನಲ್ ಆಗಿ ಇನ್ಸ್ಟಾಲ್ ಆಗಿದೆ ಅದು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದರಲ್ಲಿ ಸಿರಿ ಅಂದರೆ ಏನದು ಏನಂತಾರೆ ಬರೋಕ್ಕೆ ಸಿರಿನಾ, ಸಿರಿ ಮತ್ತು ಗೂಗಲಲ್ಲಿ ಏನದು ಓಕೆ ಗೂಗಲ್ ಆಪ್ಷನ್ಸ್ ಇತ್ತು ಬ್ಲೂಟೂತಲ್ಲಿ. ನಾನು ಅದು ಬರೀ ಕಾಲ್ ರಿಸೀವ್ ಮಾಡೋಕೆ ಕಟ್ ಯೂಸ್ ಮಾಡೋಕ್ಕೆ ಮಾಡ್ತಿದ್ದೆ. ಸೊ ಇವಾಗ ಅವರೇನು 2 ಮೊಬೈಲ್ ಯೂಸ್ ಮಾಡ್ತಾರೆ, ಆ್ಯಕ್ಚುಲಿ ಗೋಪ್ರೋ ಯೂಸ್ ಮಾಡಲ್ಲ, ಅದರಿಂದ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು ನಾ ಮುಂಚೆ. ಇವಾಗ ಸ್ವಲ್ಪ ಲೈಫ್ ಈಸಿ ಆದಂಗೆ ಆಯ್ತದೆ, ಡೈರೆಕ್ಟಾಗಿ ಅಲ್ಲೇ ಆನ್ಸರ್ ಮಾಡ್ಬೋದು, ಕಟ್ ಮಾಡ್ಬೋದು, ಡಬಲ್ ಟ್ಯಾಪ್ ಮಾಡಿದರೆ ಪ್ರೀವಿಯಸ್ ಕಾಲ್ಗೆ ಹೋಗುತ್ತೆ, ಆಮೇಲೆ ವಾಲ್ಯೂಮ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಸಿರಿ ಓಪನ್ ಆಗುತ್ತೆ, ಸಿರಿಯಿಂದ ಯಾಕಂದರೆ ಕಾಲ್ ಮಾಡೋದು ಮೆಸೇಜ್ ಅದೆಲ್ಲ ಮಾಡ್ಬೋದು. ಆ ರೀತಿ ಬೆಸ್ಟ್ ಆಯಿತು, ಫುಲ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆ ನೋಡಿ. ಸೊ ನಾನು ಹೇಳಿದ್ನಲ್ಲ ಅವ್ರದ್ದೊಂದು ವೆಹಿಕಲ್ಲು, ಇದೇ ಅವ್ರದ್ದು ಸೂಪರ್ ವೆಹಿಕಲ್ಲು. ಸಿಕ್ಕಾಬಟ್ಟೆ ಪೊಟೆನ್ಷಿಯಲ್ ಇರುವಂಥವ್ರು ಇವರು, ಆಫ್ ರೋಡಿಂಗ್ ಈಫ್ ರೋಡಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗೂ ಕಂಪ್ಲೀಟ್ ಆಫ್ ರೋಡಿಂಗೇ, ಗೇರ್ಸ್ ಎಲ್ಲ ತಗೊಂಡು ಮಾಡ್ತಾಯಿದ್ದಾರೆ. ಆಲ್ ದ ಬೆಸ್ಟ್ ಬ್ರೋ ರೈಡ್ಗೆ, ಹ್ಯಾಪಿ ಜರ್ನಿ, ಸೇಫಾಗಿ ಹೋಗಿ, ಸೇಫಾಗಿ ಬನ್ನಿ. ಸೊ ಏನು ಮಾಡೋಕ್ಕಾಗಲ್ಲ ಅನ್ನೋರ್ಗೆ ಏನು ಮೆಸೇಜ್ ಕೊಡೋಕೆ ಇಷ್ಟಪಡ್ತೀರಾ? ಇಲ್ಲ, ಏನಾದರೂ ಯೋಚನೆ ಮಾಡಬಾರ್ದು, ಲೈಫ್ನ ಎಂಜಾಯ್ ಮಾಡಬೇಕು. ಓಕೆ, ಸೊ ನಮ್ಮ ರತ ಅದು ಇಲ್ಲ ಇದು ಇಲ್ಲ ಅಂತ ಕೊರಗಬಾರ್ದು, ಇರೋದ್ರಲ್ಲೇ ನಾವು ಏನಿದೆ ಅದು ಜಾಲಿ ಮಾಡ್ಬೇಕು ಲೈಫ್. ಓಕೆ, ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಹೇಳಿ ಬ್ರೋ. ನಮ್ಮ ದುನಿಯಾ ನಮ್ಮ ಸ್ಟೈಲ್ ಅಂತ, ನಮ್ಮ ದುನಿಯಾ ನಮ್ಮ ಸ್ಟೈಲ್ ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಸೊ ಅವ್ರ ಚಾನಲ್ ಚೆಕ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಅವ್ರಿಗೆ ವಿಡಿಯೋಸ್ಗೆಲ್ಲ. ಸೊ ಇದೊಂದು ಬೆಸ್ಟ್ ಎಕ್ಸಾಂಪಲು, ಯಾರು ನಮಗೆ ಏನು ಮಾಡೋಕ್ಕಾಗಲ್ಲ ಅಂತೀರ ಅವರೆಲ್ಲರಿಗೂ ನಮ್ಮ ತೇಜಸ್ ಅವರೇ ಬೆಸ್ಟ್ ಎಕ್ಸಾಂಪಲು. ನೀವು ಮಾಡ್ಬೋದು, ಎಲ್ಲರೂ ಬನ್ನಿ ಗಂಧದಗುಡಿ ಬೈಕ್ ಕ್ಲಬ್ ಜಾಯ್ನ್ ಆಗಿ ಎಲ್ಲರೂ ಒಟ್ಟಾಗಿ ರೈಡ್ ಮಾಡೋಣ. ಓಕೆ, ಶೋರ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಹಾಂ, ಹೋಗಿ ಬನ್ನಿ, ಒಳ್ಳೆಯದಾಗಲಿ.